ನಾನಿವತ್ತು ಮಧ್ಯಾಹ್ನದ ಊಟಕ್ಕೆ ಕಡಲೆ ಬೀಜನ ಬಳಸಿ ಒಂದು ಕೋಸಂಬರಿ ಥರ ಮಾಡಿಕೊಂಡಿದ್ದೆ ನೀವು ಬೇಕಾದ್ರೆ ಇದನ್ನು ಸಂಜೆ ಹೊತ್ತಿನ ಸ್ನ್ಯಾಕ್ಸ್ ಕೂಡ ಮಾಡ್ಕೊಳ್ಬೋದು ಇದಕ್ಕೆ ಬೆಳಗ್ಗೆಯೇ ಕಡಲೆ ಬೀಜ ನೆನೆಸಿಟ್ಟಿದ್ದೆ ಅದು ಚೆನ್ನಾಗಿ ನೆಂದ ಮೇಲೆ ಕುಕ್ಕರ್ಗೆ ಹಾಕಿ ಮೂರು ಬೀಜಲ್ ಕೂಗಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಈಗ ಇದನ್ನು ಸೋರೋ ಬಟ್ಲಿಗೆ ಹಾಕಿ ನೀರೆಲ್ಲ ಸೋರಾಗಿ ಬಿಟ್ಬಿಡಬೇಕು ನೀರೆಲ್ಲ ಚೆನ್ನಾಗಿ ಸೋರಿದ್ಮೇಲೆ ಇದನ್ನು ಮತ್ತೊಂದು ಬಟ್ಲಿಗೆ ಹಾಕ್ಕೊಂಡು ಇದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಸೌತೆಕಾಯಿ ಅದಾದಮೇಲೆ ಟೊಮ್ಯಾಟೊ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಗೂ ನಿಂಬೆಹಣ್ಣಿನ ರಸ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಕೋಸಂಬರಿ ರೆಡಿಯಾಗಿ ಹೋಗುತ್ತೆ ಇದಕ್ಕೆ ಬೇಕಿದ್ರೆ ನೀವು ಕ್ಯಾರೆಟ್ ತುರಿ ಕೂಡ ಸೇರಿಸ್ಕೋಬೋದು ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ವೆಯ್ಟ್ ಲಾಸ್ ಏನಾದರೂ ಮಾಡಬೇಕು ಅಂತ ಇದ್ದರೆ ನೀವು ಈ ಥರ ಒಂದು ಸ್ನ್ಯಾಕ್ಸ್ ಟೈಮಲ್ಲಿ ಮಾಡ್ಕೊಂಡು ತಿನ್ಬೋದು ಇಲ್ಲ ಊಟಕ್ಕೆ ಮುಂಚೆ ಥರ ಮಾಡಿಕೊಂಡು ಇದನ್ನೇ ಸ್ವಲ್ಪ ಜಾಸ್ತಿ ತಿಂದು ಅನ್ನ ಅಥವಾ ಚಪಾತಿ ಏನೇ ಇದ್ರೂ ಪೋರ್ಷನ್ ಕಂಟ್ರೋಲ್ ಮಾಡ್ಕೊಳ್ಬೋದು ರುಚಿ ಮಾತ್ರ ಅದ್ಭುತವಾಗಿರುತ್ತೆ ನಮ್ಮ ಸಮನ್ವಿ ಕೂಡ ತುಂಬಾ ಇಷ್ಟ ಆಯಿತು ಅವಳು ಒಂದು ಸಪ್ರೇಟ್ ಬೌಲಲ್ಲಿ ಹಾಕ್ಸ್ಕೊಂಡು ತಿಂತಾ ಇದ್ದಾಳೆ